ನೆಸರು ಟಿವಿ ಇರ್ಬೋದಪ್ಪ ಅಂತೇಳಿ ನಾನು ಇಂಟಿಗೆ ಕಾಲೇಜ್ ಹಾಕ್ತೀನಿ. ಸಾವಿರದ ಒಂಬೈನೂರ 94 ಇಲ್ಲಿ ನಂತರ ನಾನು ಇನ್ಸ್ಟ್ರಕ್ಟರ್ ವರ್ಕ್ ಮಾಡ್ತೇನೆ. ಮಕ್ಕಳಲ್ಲಿ 5th 6th ಒಂದು ಅಂತಂದ್ರೆ ನಾನು ಹಾಕ್ತೀನಿ. ಏನಂತಂದ್ರೆ ನನ್ನ ಮಗನಿಂದ ಕೋಚಿಂಗ್ ಎಲ್ಲ ಡಿಸಿಎಲ್ಲಿ ಸೇರಿದ್ದೇನೆ. SSLC ಇಂದ ಬಂದ್ರಿಂದ ನಾನು ಒಂದು ಯೋಚನೆ ಮಾಡಿದೆ, SSLC ಇಂದ ಬಂದರೂ ಡಿಪ್ಲೊಮಾದಲ್ಲಿ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ಅವನೊಂದು ಕೋಚಿಂಗ್ ಹಾಕಿದೆ. ನೆಕ್ಸ್ಟ್ ಡಿಸಿಎಲ್ಲಿ ಟ್ರೈನಿಂಗ್ ಬಂದ್ಮೇಲೆ ಅವರ ಇಂಜಿನಿಯರಿಂಗ್ ಒಬ್ಬರು 3rd ಸೆಮ್ಮಲ್ಲಿ M3 M4 ಬರುತ್ತೆ. ಸೊ ಅಲ್ಲಿ ನಾವು ಹುಡುಗರು ತುಂಬಾ ನಾನು ಲಾಸ್ಟ್ ಇಯರ್ ಅಲ್ಲಿ ನೋಡಿದಾಗ ಏನಾಯ್ತು ಅಂದ್ರೆ, ಸೊ ಅಲ್ಲಿ ಒನ್ ಮಂತ್ ಅಲ್ಲಿ ಅವ್ರಿಗೆ ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತು. ನನ್ನ ಕ್ಲಾಸ್ ಸ್ಟಾಫ್ ರೂಮ್ ಪಕ್ಕದಾಗೆ ಕ್ಲಾಸ್ ನಡೀತಾ ಇತ್ತು. ಮ್ಯಾಥಮೆಟಿಕ್ಸ್ ಮೇಡಮ್ ಅವರಿಗೆ ಹೇಳಿದೆ ನಾನು, ಮೇಡಮ್ ಅವರಿಗೆ ಏನ್ ಬೇಡ, ಹಿಂಟ್ಸ್ ಕೊಡ್ರಿ, ಅವ್ರೇನ್ ಎಕ್ಸಾಮ್ ಪಾಸ್ ಆಗ್ಬೇಕು ಅಷ್ಟು ಕೊಡಿ. ಈಗ ಅಂದ್ರೆ ನೀವು ಫುಲ್ ಸಿಲೆಬಸ್ ಮಾಡ್ತೀರಿ, ಅವ್ರಿಗೆ ಹುಡುಗರಿಗೆ ಅರ್ಥ ಆಗಲ್ಲ, ಆತರ ಅವ್ರಿಗೆ ಏನಾದ್ರು ಪಾಸ್ ಆಗುವ ರೀತಿಯಲ್ಲಿ ಮಾಡ್ರಿ ಅಂತದಕ್ಕೆ ಆತರನ ಹುಡುಗರು ಈ ಒಂದ್ ಮಂತ್ ಅಲ್ಲೇ ಏನೋ ಮಾಡ್ಕೊಂಡು ಪಾಸ್ ಆಗಿ 4th ಸೆಮ್ಮಲ್ಲಿ ರನ್ನಿಂಗ್ ಅಲ್ಲಿ ಇದಾರೆ. ಸೊ ಅದ್ರ ಸಂಬಂಧ ನಾನು ಪ್ರಿಕಾಷನ್ಸ್ ಏನ್ ತಗೊಂಡಂದ್ರೆ, ನನ್ನ ಮಗನಿಗೆ DCET ಕೋಚಿಂಗ್ ಬರಕ್ ಮುಂಚೆ ಇಲ್ಲೇ ಮ್ಯಾಥಮೆಟಿಕ್ಸ್ ಒಂದು 3 ಮಂತ್ಸ್ ಏನೋ ಕೊಟ್ರು ಮೇಡಮ್ ಅವರು. ಸೊ ಅದಾದ ನಂತರ DCET ಗೆ ಜಾಯ್ನ್ ಆದ. ಸೊ ಅವ್ನು 3rd ಸೆಮ್ಗೆ ಹೋದ್ರೆ ಬರ್ಡನ್ ಆಗ್ಬಾರ್ದು ಅನ್ನೋ ಉದ್ದೇಶ ನೋಡಿದೆ. ನೆಕ್ಸ್ಟ್ ನಿಮ್ಮೆಲ್ಲರೂ ಒಂದು ಕೇಳೋದು ಇಷ್ಟೇ, 3rd ಸೆಮ್ಗೆ ಲ್ಯಾಟ್ರಲ್ ಎಂಟ್ರಿ ಅಂದ್ರೆ 2nd ಇಯರ್ಗೆ ಹೋಗ್ತಾರೆ BE ಗೆ. ಸೊ ಅವ್ರಿಗೆ ಮ್ಯಾಥ್ಸ್ ಟಫ್ ಆಗುತ್ತೆ. ಈಗಲೂ ಮೇಡಮ್ ಅವ್ರು 1 ಮಂತ್ ಟೈಮ್ ಇರುತ್ತೆ ಅಂತ ಹೇಳಿದ್ರಲ್ಲ, ಆ ಟೈಮ್ ಅಲ್ಲಿ ನೀವು ಮ್ಯಾಥ್ಸ್ ಕೋಚಿಂಗ್ ಕೊಟ್ರೆ, ಇಂಜಿನಿಯರಿಂಗ್ ಮ್ಯಾಥ್ಸ್ ಬಿಟ್ರೆ ಯಾವುದೇ ಇಲ್ಲ, ಮ್ಯಾಥ್ಸ್ ಬೇಕೇ ಬೇಕು, ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇಕೇ ಬೇಕು. ಸೊ ಅದಕ್ಕೆ ನೀವು ಮ್ಯಾಥಮೆಟಿಕ್ಸ್ ಪ್ರಿಫರ್ ಹಾಕಿದ್ರೆ ಆ ಹುಡುಗರಿಗೆ ಬಹಳ ಈಸಿಯಾಗಿ ಓದ್ತಾರೆ. ಸೊ ಯಾವ ಕಾಲೇಜು ಇದು ಅಂತ ಹೇಳಲ್ಲ, ಪ್ರತಿಯೊಂದು ಕಾಲೇಜಿಗೆ ನೀವು ವೆಬ್ಸೈಟ್ಗೆ ಹೋಗಿ ನೋಡಿ, ಅದರ ಫೀಡ್ಬ್ಯಾಕ್ ಮತ್ತೊಂದು ಎಲ್ಲ ನೋಡಿ, ಅದ್ರ ಇತಿಹಾಸ ಎಲ್ಲ ಗೊತ್ತಾಗುತ್ತೆ. ಅದನ್ನ ನೋಡಿ ನಿಮ್ಮ ಆರ್ಥಿಕ ಬಡನ್ ಏನಿದೆ ಅದನ್ನ ನೋಡ್ಕೊಂಡು ಟ್ಯಾಲಿ ಮಾಡಿ ನಿಮ್ಮ ಹುಡುಗಲ್ಲಿ ಸೂಟಬಲ್ ಆಗ್ತಾನಂತ ನೋಡ್ಕೊಂಡು ನೀವು ಅದನ್ನ ಜಾಯಿನ್ ಮಾಡೋದು ಒಳ್ಳೇದು. ಆದಷ್ಟು ಬಡವರು ಇದ್ರೆ ಗವರ್ಮೆಂಟ್ ಕಾಲೇಜಿಗೆ ಹಾಕಿ. ನಮ್ಮಲ್ಲಿ ಏನಂದ್ರೆ ಎಲ್ಲ ಕ್ವಾಲಿಫೈಡ್ ಇರ್ತಾರೆ, PhD holder ಸುಮಾರು ಒಂದು ನಮ್ಮ ಬ್ರಾಂಚ್ ಅಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ 15-16 ಜನ PhD holders ಇದಾರೆ. ಎಲ್ಲ ಕ್ವಾಲಿಫೈಡ್ ಲೆಕ್ಚರ್ಸ್ ಅಲ್ಲಿ ಇರ್ತಾರೆ. ಯೋಚನೆ ಮಾಡಿ, ಹಳೆ ಕಾಲೇಜ್ ಅಂತಲ್ಲಿ ಇದಲ್ಲ, ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಪ್ಲೇಸ್ಮೆಂಟ್ ಗೆ ಸಪರೇಟ್ ಸೆಲ್ಲೇ ಮಾಡಿದೆ ನಮ್ಮ ಕಾಲೇಜಲ್ಲಿ. ಹಂಗಾಗಿ ನಮ್ಮಲ್ಲಿ ಹಳೆ ಸ್ಟೂಡೆಂಟ್ಸ್ ಇರ್ತಲ್ಲ, ಒಳ್ಳೊಳ್ಳೆ ಕಂಪನಿಗಳಲ್ಲಿ HR ಗಳಾಗಿದ್ದಾರೆ, MD ಗಳಾಗಿದ್ದಾರೆ UBDT ಕಾಲೇಜಲ್ಲಿ. ಸೊ ಅವರು ಅಲ್ಲಿಂದಾನೆ ಕಾಲೇಜ್ ಬಗ್ಗೆ ಅಲುಮಿನಿ ಅಂತೇಳಿ ಅವ್ರಿಗೆ ರೆಕಮೆಂಡ್ ಇಟ್ಕೊಂಡ್ಬಂದು ಅವರೇ ಇಲ್ಲಿ ಕಾಲೇಜನ್ನ ತಗೊಂಡು ಟ್ರೈನಿಂಗ್ ಕೊಟ್ಟು ಆಮೇಲೆ ಅವ್ರು ಎಕ್ಸಾಮ್ ಮಾಡ್ಕೊಂಡು ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೊಂದು ನಮ್ದು ನಮ್ಮ ಸ್ಟೂಡೆಂಟ್ ಅವಾರ್ಡ್ ಅಲ್ಲಿ ತುಂಬಾ ಇದ್ದಾರೆ, ಎಲ್ಲಾ ಕಡೆಗೆ ಇದ್ದಾರೆ. ಎಲ್ಲಿ ಹೋದ್ರೂ BJP ಒಂದು ಪ್ರಾಡಕ್ಟ್ ಅಂತ ಇದ್ದೇ ಇರುತ್ತೆ. ಸೊ ಆ ಬಗ್ಗೆ ನಾನು ಕಾಲೇಜ್ ಬಗ್ಗೆ ಹೇಳ್ತೀನಿ. ನೀವು ಆರ್ಥಿಕವಾಗಿ ಎಲ್ಲಾ ಯೋಚನೆ ಮಾಡ್ಬೇಕು, ದುಡ್ಡು ಹಾಕ ದೊಡ್ಡದಲ್ಲ, ಅದಕ್ಕೆ ಹಾಕಿದ್ರೆ ಆ ಗಿಡ ಹೆಂಗ್ ಬೆಳೀತತ್ತ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬೇಕು. ನನ್ನ ಮಗನಿಗೆ ಬಂಡವಾಳ ಹಾಕ್ತೀನಿ, ಅವನ ಮುಂದೆ ಇವತ್ ಬಂಡವಾಳ ಮನೆ ಕಟ್ಟ ದೊಡ್ಡದಲ್ಲ, ಮಗನಿಗೆ ಬಂಡವಾಳ ಹಾಕ್ಬಿಟ್ಟು. ಸೊ ಆ ಬಂಡವಾಳ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗ್ಬೇಕು. ಆತರ ನಾವು ಮೇಡಮ್ ಅವ್ರ ಒಂದು ಮಾತು ಹೇಳಿದ್ರು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ರಿ ಅಂತ ಹೇಳಿದ್ರು, ಅದು ಬಹಳ ಒಳ್ಳೇದು, 90% ಒಳ್ಳೇದು. ಒಂದ್ ಕೇಸ್ ಹೇಳ್ತೀನಿ ನಾನು. 96 ಕಾಲೇಜಲ್ಲಿ ಇದ್ದಾಗ ಅಪ್ಪ ಅಮ್ಮ ಇಬ್ರು ಟೀಚರು, ಮಗ ಒಬ್ಬನೇ ಮಗ, ಅವ್ನಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ಹಾಸ್ಟೆಲ್ಗೆ ಇದ್ದ, ಅವ್ನಿಗೆ ಊಟ ಸರಿಯಾಗಿಲ್ಲ, ಹೊರಗಡೆ ರೂಮ್ ಮಾಡ್ತೀನಿ, ರೂಮ್ ಮಾಡ್ಕೊಟ್ರು, ಇಲ್ಲ ಓಡಾಡ ಗಾಡಿ ಬೇಕಂದು ಗಾಡಿ ಕೊಡಿಸಿದ್ರು. ಎಕ್ಸಾಮ್ ಟೈಮಲ್ಲಿ ಅವನು ಊರಾಗ ಸೇರ್ಕೊಂಡಾನೆ, ಇಲ್ಲಿ ಬಂದ ಅಲ್ಲಿ ಅವರು ಪೇಪರ್ ನೋಡಿದಾಗ ಏನಾಯ್ತು, ಒಂದು ಪೇಪರ್ ಔಟ್ ಆಗಿತ್ತು. ಅಪ್ಪ ಅಮ್ಮ ಪೇಪರ್ ಓದ್ಬೇಕಾದ್ರೆ ನೋಡಿದಾಗ ಏನಾಯ್ತು, ಯಾಕೋ ನಿಮ್ಮ ಕಾಲೇಜ್ ಪೇಪರ್ ಔಟ್ ಆಗೈತಲ್ಲ ಅಂತಂದ್ರು, ಇದು ಕುವೆಂಪು ಯೂನಿವರ್ಸಿಟಿ ಇದ್ದಾಗ. ಸೊ ಅವಾಗ ನೋಡಿದಾಗ, ಇಲ್ಲಮ್ಮ ನಂದೆಲ್ಲ ಮುಗಿದೋಗೈತೆ ಅಂತ ಬಂದಿದ್ದೀನಿ ಅಂತ. ಅವ್ರಿಗೆ ಡೌಟ್ ಬಂದು ಇಲ್ಲಿ ಬಂದು ನೋಡ್ತಾರೆ, ಅವ್ನು ಎಕ್ಸಾಮ್ಗೆ ಅಟೆಂಡ್ ಆಗಿ. ಈ ತರ ಫೀಲಿಂಗ್ಸ್ ಆ ಬಂಡವಾಳ ಹಾಕಂತ ತಂದೆ ತಾಯಿಗಳಿಗೆ ಬಹಳ ಬರ್ಡನ್ ಆಗುತ್ತೆ. ಅವಾಗ ಏನಿಲ್ಲ, ಅವ್ನೇನು ಮಾಡ್ಲ, ಸುಮ್ಮನೆ ಊರಿಗೆ ಕರ್ಕೊಂಡೋಗಿ ಎಲ್ಲ ಕ್ಲಾಸ್ ಬಿಡಿಸಿದ್ರು. ತರ ಆಗದ್ ಬೇಡ, ಪ್ರಿಕಾಷನ್ಸ್ ತಗೊಳ್ರಿ, ಮುದಾಲೋಚನೆ ಮಾಡಿ. ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಅವ್ರ ಧೈರ್ಯ ಇತ್ತಂದ್ರೆ ಎಲ್ಲಾದ್ರೂ ಜೀವನ ಮಾಡ್ತಾರೆ. ನಮ್ಮ ಕಾಲೇಜ್ ಅರುಣಾಚಲ ಪ್ರದೇಶ ಅಸ್ಸಾಮಿಂದನೂ ಬರ್ತಾರೆ, ಲೇಡೀಸ್ ಬರ್ತಾರೆ. ಬಟ್ ಅವ್ರು ಇಲ್ಲಿ ಅಟ್ಮಾಸ್ಫಿಯರ್ ಹೊಂದ್ಕೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ನಾವು ಇಲ್ಲಿಂದ ಬೇರೆ ಇದ್ರ ಕಳ್ಸಕ್ಕೇನೆ ಧೈರ್ಯ ಕಳಿಸ್ಬೇಕು, ನಮ್ಮ ಜವಾಬ್ದಾರಿನೂ ಬಹಳ ಇರುತ್ತೆ. ಆಮೇಲೆ DCET ಕೋಚಿಂಗ್ ಸೆಂಟರ್ ತುಂಬಾ ಅನುಕೂಲ ಆಗಿದೆ. ಈ ಸರಿ ಮೇಡಮ್ರ ಥ್ರೋ ಔಟ್ ನಮ್ಮ ದಾವಣಗೆರೆ ಫುಲ್ ಕವರ್ ಮಾಡಿದೆ, ಯಾವ ಕಾಲೇಜ್ಗೆ ಹೋದ್ರು DCET ಹೋರ್ ಅಂತ ಅಡ್ರೆಸ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಮೇಡಮ್ ಅವ್ರನ್ನ ಈ ತರ ಕಳ್ಸಿದ್ದು. ಆಮೇಲೆ ಬೇರೆ ಒಂದು DCET ಇತ್ತು, ಅಲ್ಲಿ ಹೋಗಿ ನೋಡಿದೆ. ಅಲ್ಲಿ ಹೋದಾಗ ಅವ್ರು 1 ಮಂತ್ ಅಲ್ಲಿ ಎಲ್ಲ ಮುಗಿಸಿದ್ದಾರೆ, 1 ಮಂತ್ ಅಲ್ಲಿ ಹುಡುಗರಿಗೆ ಕವರ್ ಮಾಡಕ್ ಆಗಲ್ಲ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್ ಹತ್ರ, ಈ ಹುಡುಗರಿಗೆ ಮುಗಿಯೋದ್ರೊಳಗೆ ಒಂದು ಸಣ್ಣ ಟೆಸ್ಟ್ ಟೈಪ್ ಮಾಡಿ, OMR sheet ಅಲ್ಲಿ ಹೆಂಗ್ ಫಿಲ್ ಮಾಡ್ತಾರೋ ಅದನ್ನ ಮಾಡಿ ದೂರದರ ಕುಂದಿರ್ಸಿ. ಅಲ್ಲ ಮೇಡಮ್, ಈ ಫೈನಲ್ ಅವ್ರು ಅವ್ನ ಕುಂತ್ರೆ CC ಕ್ಯಾಮ್ರಾದಾಗ ಏನ್ ಇರ್ತದ ಅದನ್ನ ಕರೆಕ್ಟ್ ಆಗಿ ಅವ್ನು ಅಬ್ಸರ್ವ್ ಮಾಡಿ ಎಷ್ಟ್ ಮಾರ್ಕ್ಸ್ ಐತಾನಂತ ಒಂದು ಪೇರೆಂಟ್ಸ್ ಸೆಂಡ್ ಮಾಡ್ಬಿಡು. 30th ತಾರೀಕು ಆಲ್ರೆಡಿ ನಾನು ಹೋಗ್ತಿದ್ದೀನಿ, ಇಲ್ಲೇ ಬರೆದು ಆಮೇಲೆ ಯಾಕಂದ್ರೆ ಇಷ್ಟು ಓದಿದ್ರೆ ಅವ್ರಿಗೊಂದ್ ಎಬಿಲಿಟಿ ಏನಂತ ಮೇಡಮ್ ಅವ್ರಿಗೂ ಗೊತ್ತಾಗುತ್ತೆ, ಪೇರೆಂಟ್ಸ್ ಗೂ ಗೊತ್ತಾಗುತ್ತೆ, ಅದಾಯ್ತಾ ಅವ್ನಿಗೆ ಧೈರ್ಯ ಬರುತ್ತೆ. ಆಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಹುಡುಗರು ಏನ್ ಮಾಡ್ಬೇಕು, OMR sheet ಅಲ್ಲಿ ಮುಂಚೆನೆ ತುಂಬಾರದು. ಸೊ ಯಾವ್ದು ಪರ್ಫೆಕ್ಟ್ ಇರುತ್ತೋ ಒಂದು ಡಾಟ್ ಇಟ್ಕೊಂಡು ಲಾಸ್ಟ್ ಎಂಡ್ ಗೆ 5 ಮಿನಿಟ್ಸ್ ಅಲ್ಲಿ ಓವಲ್ ಹಾಕೋದೇನು ದೊಡ್ಡದಲ್ಲ, ಯಾಕಂತಂದ್ರೆ ಈ ಒಂದ್ಸರಿ ಅದನ್ನ ಫಿಲ್ ಮಾಡಿತ್ತಂದ್ರೆ ತಪ್ಪು ಅಳಸಕ್ ಬರಲ್ಲ.
ಹಂಗಾಗಿ ಸುಮ್ಮನೆ ಡಾಟ್ ಒಂದು ಪೆನ್ಸಿಲ್ ಇಲ್ಲ ಪೆನ್ ಇಲ್ಲ ಬ್ಲಾಕ್ ಪೆನ್ ಕೊಡ್ತಾರೆ, ಆ ಪೆನ್ ಇಂದ ಮಾರ್ಕ್ ಮಾಡ್ಕೊಂಡು ಅದನ್ನ ಒಂದು 5 ನಿಮಿಷ ಎಲ್ಲ ಫಿಲ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಇದರ ನೆಗೆಟಿವ್ ವ್ಯಾಲ್ಯೂಯೇಷನ್ ಯಾವುದೇ ಇಲ್ಲ, ಅವ್ನು ಎಷ್ಟು ಸ್ಕೋರ್ ಮಾಡ್ತಾನೆ ಅಷ್ಟು ಬರುತ್ತೆ. ತನ ಹೋದ್ರೆ ಎಲ್ಲ ಎಲ್ಲರೂ ಒಳ್ಳೆ ಎಲ್ಲ ಮಕ್ಕಳಿಗೆಲ್ಲ ಹೇಳ್ರಿ, ನೀವು ಧೈರ್ಯ ಕೊಟ್ಟರೆ ಅವ್ರು ಚೆನ್ನಾಗಿ ಇದು ಮಾಡ್ತಾರೆ. ಕೋಚಿಂಗ್ ಬಗ್ಗೆ ಒಳ್ಳೆ ಕೋಚಿಂಗ್ ಕೊಟ್ಟಾರೆ, ವಿಡಿಯೋಸ್ ನಾನು ನೋಡ್ತಾ ಇದ್ದೆ, ನಾನು ಜೊತೆಗೆ ಕುಂದತಾ ಇದ್ದೆ. ಏನ್ ಓದ್ತೀಯ ಅಂತ ಸುಮ್ನೆ ಹಿಂಗೆ ಇರ್ಕೊಂಡು ಕುಂದ್ರದಲ್ಲ, ಜೊತೆ ಕುತ್ಕೊಂಡೆ ಮೇಡಮ್ ವಾಯ್ಸಿ ಕೇಳಿದೀನಿ, ಪಾಠ ಮಾಡೋದಕ್ಕೆ ಕೇಳಿದೀನಿ. ನಾವು ಆಗೇನು ಓದಿದ್ದಲ್ಲಿ ಪಿ ಯು ಸಿ ಅಲ್ಲಿ ಆ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇತ್ತು, ಈ ಹುಡುಗರಿ ಬಿ ಎಸ್ ಸಿ ಲೆವೆಲ್ ಮ್ಯಾಥಮೆಟಿಕ್ಸ್ ಐತಿ ಈಗ. ಹಂಗಾಗಿ ಇಂಜಿನಿಯರಿಂಗ್ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಮ್ಯಾಥಮೆಟಿಕ್ಸ್ ಹಾಕಿದೆ. ಒಳ್ಳೆ ಕೋಚಿಂಗ್ ಕೊಟ್ಟರೆ, ಬಟ್ ಇನ್ನೊಂದು ಕೋಚಿಂಗ್ ಸೆಂಟರ್ದು ಅದಕ್ಕೆ ಕಂಪೇರ್ ಮಾಡಿದ್ರೆ 99% ಬಹಳ ಚೆನ್ನಾಗಿದೆ. ಹುಡುಗರನ್ನು ಒಂದು ಒಳ್ಳೆ ಇದರಲ್ಲಿ ಹೋಗ್ತಾ ಇದ್ದಾರೆ. ಒಂದು ಟೆಸ್ಟ್ ಒಂದು ಮಾಡಿ ಮೇಡಮ್, ನನಗೆ ಅದೊಂದು ತುಂಬಾ ಚೆನ್ನಾಗಿದೆ. ಅವ್ರು ಯಾವ ತರ ಮಾಡ್ಬೇಕು ಏನಂತ ಹೇಳಿದ್ರೆ ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಇಷ್ಟೇ ಚೆನ್ನಾಗಿದೆ, ಒಳ್ಳೆ ಎಲ್ಲ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ, ಮಕ್ಕಳಿಗೂ ಮೋಟಿವೇಶನ್ ಮಾಡಿದ್ದಾರೆ, ಪೇರೆಂಟ್ಸ್ಗೂ ಮೋಟಿವೇಶನ್ ಮಾಡಿದ್ರೆ. ಈಗಿನ ಪ್ರೆಸೆಂಟ್ ಡೇ ಅಲ್ಲಿ ಏನು ನಡೀತಕ್ಕಂತ ನಾವಿನ್ನು ಕಣ್ಮುಂದೆ ಹೇಳಿದ್ದಾರೆ, ನಾವಿನ್ನು ಎಚ್ಚೆತ್ಕೋಬೇಕು. ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮ ಕೈಗಿರುತ್ತೆ, ಅವ್ರು ಎಲ್ಲೇ ಚೆನ್ನಾಗಿ ಓದಿದ್ರು ನಮ್ಮ ಜವಾಬ್ದಾರಿನೇ ಬಹಳ ಇರುತ್ತೆ. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ. ಭರತ್ ವಿ ಅಂತ ಮೇಡಮ್, ಅವ್ರು ಮೂರು ಜನ, ನಿತಿನ್, ಭರತ್, ಮಂಜುನಾಥ್ ಅಂತ ಮೂರು ಜನ ಬರ್ತಾರೆ ಮೇಡಮ್.